ಗುಂಪಿನ ಮನೋಭಾವದಿಂದ ರೈತರೆಲ್ಲರೂ ಸೇರಿ ಇಲ್ಲಿ ಸುಮಾರು ಒಂದು 3 ಹಳ್ಳಿಯಲ್ಲಿ 100 ರಿಂದ 150 ಕೃಷಿ ಹೊಂಡನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ತಾಲೂಕಿನ ಇದನ್ನು ತೊಗೊಂಡ್ರೆ ಡೇಟಾ ತೊಗೊಂಡ್ರೆ ಅರೌಂಡ್ 667 ಕೃಷಿ ಹೊಂಡಗಳು ಈ 14-15 ಮತ್ತು 15-16ನೇ ಸಾಲಿನಲ್ಲಿ ಆಗಿವೆ. ಈ ವಿವಿಧ ಒಂದು ಸೈಜ್ನು ಅಂದರೆ 20-21-3 18-18-3 ಹಾಗೆ 15-15-3 ಸೈಜ್ಗಳಲ್ಲಿ ರೈತರು ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ನೀರು ನಿಲ್ಲುವುದೊಂದು ಏನಾದರೂ ಕ್ಯಾಲ್ಕುಲೇಷನ್ ಹಾಕಿದರೆ ಸುಮಾರು 4,57,00,000 ಲೀಟ್ರ್ನಷ್ಟು ಈ ಕೃಷಿ ಹೊಂಡಗಳಲ್ಲಿ ನೀರು ನಿಲ್ತದೆ. ಬದುಗಳು ಈಗ 667 ರೈತರು ಏನು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ, ಅವರು ಬದು ನಿರ್ಮಾಣ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಿಲ್ಲುವ ನೀರು ಲೆಕ್ಕ ಹಾಕಿದರೆ ಸುಮಾರು 5.5-6 ಕೋಟಿ ಲೀಟ್ರ್ನಕ್ಕಿಂತ ಹೆಚ್ಚು ನಮ್ಮ ಬದುಗಳಲ್ಲಿ ನೀರು ನಿಂತು ಇಂಗ್ತದೆ. 21 ಸೈಜದ್ದು 80% ಕೃಷಿ ಹೊಂಡಗಳನ್ನು ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಮಾಡಲಾಗಿದೆ. ಆಮೇಲೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಳೆ ಕೈ ಕೊಟ್ಟಾಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ 2-3 ಸಲ ಈ ನೀರು ಹಾಯಿಸಿ ಉತ್ತಮ ಫಸಲು ಪಡ್ಕೊಂಡು ನಾವು ಆರ್ಥಿಕವಾಗಿ ಅಗ್ದಿ ಸದೃಢ ಆಗಿದ್ದೇವೆ ಅಂತಂದ್ರೆ ರೈತರು ಅಗ್ದಿ ಖುಷಿಯಿಂದ ಹೇಳ್ತಾರೆ. ಚಿಕ್ಕೋಡಿ ತಾಲೂಕು ಉಮರಾಣಿ ಗ್ರಾಮದ ರೈತರಾದ ಬಸವನಾಥ ಶಿವಪುತ್ರ ಮಾಂಜಾರೆ ಕೃಷಿ ಇಲಾಖೆ ಅಧಿಕಾರಿಗಳು ತಮ್ಮ ಗ್ರಾಮದಲ್ಲಿ ಯೋಜನೆಯ ಬಗ್ಗೆ ಅರಿವು ಮೂಡಿಸಿದ್ದರಿಂದ ತಮ್ಮ 4 ಎಕರೆ ಜಮೀನಿನಲ್ಲಿ ನಿರ್ಮಿಸಿದ ಒಡ್ಡುಗಳು 21 ಮೀಟರ್ x 21 ಮೀಟರ್ ಅಳತೆಯ ಕೃಷಿ ಹೊಂಡದಿಂದಾಗಿ ನೀರು ಶೇಖರಣೆಗೊಂಡು ಅದನ್ನು ಮೆಕ್ಕೆಜೋಳ, ಜೋಳ ಮತ್ತು ಶೇಂಗಾ ಬೆಳೆಗಳಿಗೆ ಬೆಳೆಯ ಅವಧಿಯಲ್ಲಿ ಕನಿಷ್ಠ 2 ಬಾರಿ ನೀರಾವರಿ ಮಾಡಲು ಕೃಷಿ ಭಾಗ್ಯ ಯೋಜನೆ ನೆರವಾಗಿದೆ ಎಂದು ಸಂತಸ ಪಡುತ್ತಾರೆ. 21 ಮೀಟರ್ದ ನಾ ಟ್ಯಾಂಕ್ ಮಾಡ್ಕೊಂಡಿನಿ. 9.5 ಲಕ್ಷ ಲೀಟ್ರ್ ತನಕ ನೀರು ಹಿಡಿತಿದೆ. ನಮ್ಗೆ ಸ್ಪ್ರಿಂಕ್ಲರ್ ಪೈಪ್ ಮತ್ತು ಇಂಜನ್ ಡೀಸೆಲ್ ಇಂಜನ್ ಕೊಟ್ಟಿರೋದ್ರಿಂದ 4 ಎಕರೆ ಜಮೀನಿಗೆ ಒಂದು 2-3 ನೀರು ಹಾಸಲಿಕ್ಕೆ ನನಗೆ ಯೋಗ್ಯ ಆಗೈತಿ. ಅದು ಎಲ್ಲ ಬೆಳೆ ನಾವು ಕೈ ಹತ್ತೈತೆ ಅಂತ ವಿಶ್ವಾಸ ಇದ್ರೆ ನಾವು. ಚಿಕ್ಕೋಡಿ ತಾಲೂಕಿನ ರೈತರಾದ ದುಂಡಪ್ಪ ಭೀಮಪ್ಪ ಅರಬಾವಿ ಇವರು ತಾವು ಯಾವುದೇ ನೀರಾವರಿ ಮೂಲವಿಲ್ಲದೆ ತಮ್ಮ ಜಮೀನಿನಲ್ಲಿ ಕೃಷಿ ಭಾಗ್ಯ ಯೋಜನೆಯ ಫಲದಿಂದಾಗಿ ಸೋಯಾ ಅವರೆ, ಗೋವಿನ ಜೋಳ, ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆ, ಶೇಂಗಾ ಮುಂತಾದ ಬೆಳೆಗಳನ್ನು ಈಗ ಯಶಸ್ವಿಯಾಗಿ ಬೆಳೆಯಲು ನೆರವಾಗಿದೆ ಎಂದು ಆನಂದ ವ್ಯಕ್ತಪಡಿಸುತ್ತಾರೆ. ಈಗ ಕನಿಷ್ಠ 4 ಎಕರೆ ಜಮೀನು ಹೊರತು ನಮ್ಗೆ 3 ಅಥವಾ 4 ನೀರು ಈ ನೀರಿನಿಂದ ಸೋಯಾಬೀನ, ಗೊಂಜಾಳ, ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆ ಗಿಡ ಇದನ್ನೆಲ್ಲ ನಾವು ಮಾಡಿದ್ದೇವೆ ರೀ. ನಾವು 4 ಎಕರೆ ನಮಗೆ ಕೃಷಿ ಇಲಾಖೆಯಿಂದ ಡ್ರಿಪ್ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಈಗ ನಾವು 4 ಎಕರೆ ಎಲ್ಲ ಕಂಪ್ಲೀಟ್ ಹನಿ ನೀರಾವರಿ ಮಾಡ್ಕೊಂಡು ಅವ್ರಿಗೆ ಬೆಳೆ ಎಲ್ಲ ಜೋಪಾನ ಮಾಡಿದೇವೆ ರೀ. ರೈತರು ಮನೆ ಬಾಗಿಲು ಮನೆ ಹೊಲಕ್ಕೆ ತಕ್ಕ ಬಂದು ಕೃಷಿ ಇಲಾಖೆ ಅಧಿಕಾರಿಗಳ ಅವ್ರ ನೆರವಿನಿಂದ ನಮಗೆ ಭಾಳ ಸಾಕಷ್ಟು ಅನುಕೂಲ ಮಾಡಿದ್ದಾರೆ. ಹಾಲಟ್ಟಿ ಗ್ರಾಮದ ಕಲ್ಲಪ್ಪ ಭೀಮಪ್ಪ ಅರಬಾವಿ ಎಂಬ ರೈತರು ಕೃಷಿ ಇಲಾಖೆ ಅಧಿಕಾರಿಗಳ ಸತತ ಶ್ರಮದಿಂದ ಪ್ರಭಾವಿತರಾಗಿ ರೈತರು ಕೃಷಿ ಭಾಗ್ಯ ಯೋಜನೆಯ ಅಳವಡಿಕೆಗೆ ಮುಂದಾದರೂ ಅನಿಶ್ಚಿತ ಮುಂಗಾರು ಮಳೆಯ ಈ ಕಾಲದಲ್ಲೂ ತಮ್ಮ ಬೆಳೆಗಳ ನಿಶ್ಚಿತ ಹಂತದಲ್ಲಿ ನೀರುಣಿಸಿ ಇಳುವರಿಯನ್ನು ಕಾಯ್ದುಕೊಳ್ಳಲು ನೆರವಾಗಿದೆ ಎನ್ನುತ್ತಾರೆ. ನಮ್ಮ 4.5 ಎಕರೆ ಜಮೀನು ಇದ್ರ ಸುಖ ಬೆಳೆ ಮಾಡಾಕ ನಾವು ಹಿಂದೆ ಮುಂದೆ ನೋಡ್ತಿದ್ವಿ ರೀ. ಬಿತ್ತಿದ್ದು ಬೀಜ ಗೊಬ್ಬರ ಎಲ್ಲ ವ್ಯರ್ಥ ಆತಾತೇಳಿ ನಾವು ಬೆಳೆ ಮಾಡಾಕ ತಯಾರಿ ಮಾಡತ್ತೀವಿ. ನಮ್ಮ ಕೃಷಿ ಇಲಾಖೆ ಸಾಹೇಬ್ರಿ ಇವರೆಲ್ಲ ಬಂದು ನಮಗೆ ಜರ ಸ್ವಲ್ಪ ಮಾಹಿತಿ ಹೇಳ್ರಿ. ಅದು ಇಲ್ಲಿ ಮಾಡಿರಿ ಚಲೋ ಆದಿತ್ತೀರಿ ಅಂದ್ರೆ ರೀ. ಅದರ ಪ್ರಕಾರ ರೀ ನಾವೊಂದು 10-15-20 ಜನ ಎಲ್ಲ ಕೂಡ್ರಿ, ಅದನ್ನೆಲ್ಲ ಒಂದು ಚರ್ಚೆ ಮಾಡಿ ಎಲ್ಲ ನಾವು ಮಾಡ್ಕೊಂಡೇವೆ ರೀ. ಕೃಷಿ ಇಲಾಖೆಯವರಿಗಾಗಲಿ ಮಿನಿಸ್ಟರ್ಗಳಿಗಾಗಲಿ ಊರ ಪರವಾಗಿ ನಮ್ಮಿಲ್ಲಿ ಉಮರಾಣಿ, ಹಾಲಟ್ಟಿ, ಬೊಂಬಲಡವಾಡ ಈ ಎಲ್ಲ ಜನರ ಈ ಮುಖಾಂತರ ನಾವು ಧನ್ಯವಾದ ಹೇಳ್ತೇವೆ ರೀ. ಉಮರಾಣಿ ಗ್ರಾಮದ ಕೃಷಿಕರು ಮುರುಗಪ್ಪ ನಿಂಗಪ್ಪ ಅಡಿಸಿ ಮೊದಲು ಶೇಂಗಾ ಮುಂತಾದ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿದ್ದವರು ಇಂದು ತರಕಾರಿಯಂತಹ ವಾಣಿಜ್ಯ ಬೆಳೆಗಳನ್ನು ಸಹ ಬೆಳೆಯಲು ಧೈರ್ಯ ಮಾಡಲು ಕೃಷಿ ಇಲಾಖೆಯ ಕೃಷಿ ಭಾಗ್ಯ ಯೋಜನೆಯೇ ಪ್ರಮುಖ ಕಾರಣ ಎಂದು ಸಂತೋಷ ಪಡುತ್ತಾರೆ. ಈಗ ನಾವು ಮೊದಲು ಬೆಳಿಬೇಕಾದ್ರೆ ಕಂಟಿನ್ಯೂ ನಮಗೆ ಮಳೆ ಬರ್ತೈತಿ ಅನ್ನೋದು ವಿಶ್ವಾಸ ಇಲ್ಲಾಗಿತ್ತು. ಈಗ ಇದನ್ನೇನು ನಾವು ಇದನ್ನು ಮಾಡ್ಕೊಂಡ್ರಿಂದ ಮತ್ತು ಯಾವಾಗ ನಮಗೆ ಆಪತ್ಕಾಲಿನಾಗ ಯಾವಾಗ ನಮಗೆ ನೀರು ಕಡಿಮೆ ಬೀಳ್ತಿತ್ತಲ್ಲ ಆ ಟೈಮ್ದಾಗ ನಮಗೆ ನೀರು ಕೊಡಾಕ 4-5 ಎಕರೆ ನಮಗೆ ನೀರು ಕೊಡಾಕ ಅಡ್ಡಿಲ್ಲ. ಇದರಿಂದ ಏನಾರು ಯಾಕೋ ತರಕಾರಿ ಮಾಡುವಂಗೆ ತರಕಾರಿನೂ ಮಾಡಿದೆವು, ಮೆಕ್ಕೆಜೋಳನೂ ಮಾಡಿದೆವು. ಮೊದಲಿಂದಕ್ಕೆ ಈಗಿಂದಕ್ಕೆ ನಮಗೆ ಏನು ಬೆಳೆಗಳಿಗೂ ನಾವು ವ್ಯತ್ಯಾಸ ತೊಗೊಂಡೇವು. ಈಗ ಯಾಕಂದರೆ ನೀರು ಸ್ಟೋರೇಜ್ ಆದ ಕೂಡಲೇ ಇದಕ್ಕೆ ನಮಗೆ ಎಲ್ಲಿ ನೀರು ಕಡಿಮೆ ಬೀಳ್ತೈತಿ ಅಲ್ಲಿ ನೀರು ಕೊಡುವಂಥ ವ್ಯವಸ್ಥೆ ಆಗೈತೆ ಅಂದ ಕೂಡಲೇ ಅದಕ್ಕೆ ನಾವು ಈಗಾಗಲೇ ಬೆಳೆ ಒಳಗೂ ಚೇಂಜ್ ಮಾಡ್ಕೊಂಡೇವು.
ಭಾಳಷ್ಟು ಈ ಯೋಜನೆಯಿಂದ ಭಾಳಷ್ಟು ರೈತರಿಗೆ ನಮ್ಮ ಜಿಲ್ಲೆ ರೈತರಿಗೆ ಭಾಳ ಅನುಕೂಲ ಆಗಿದೆ ಮತ್ತು ತುಂಬ ಜನ ರೈತರು ಉತ್ಸಾಹದಿಂದ ಮುಂದೆ ಬರ್ತಿದ್ದಾರೆ, ನಮಗೂ ಕೊಡಿ ಈ ಯೋಜನೆ ನಮಗೂ ಕೊಡಿ ಅಂತ ಹೇಳಿ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆ ಸಫಲತೆಯ ಹಾದಿಯಲ್ಲಿದ್ದು ಮಳೆಯಾಡುವ ಕಣ್ಣಾಮುಚ್ಚಾಲೆಯಲ್ಲಿ ರೈತರ ಬಾಳಿಗೆ ಆಶಾಕಿರಣವಾಗಿ ಕೃಷಿಯ ಸುಸ್ಥಿರತೆಗೆ ನಾಂದಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ.